ಹಾಯ್. ತುಂಬ ಜನಕ್ಕೆ ನನ್ನ ಬ್ಯಾಕ್ಗ್ರೌಂಡ್ ಗೊತ್ತಿರಲ್ಲ. ನಾನು ಎಲ್ಲಿಂದ ಬಂದಿದ್ದೀನಿ, ಏನು ಓದಿದ್ದೀನಿ, ಯಾವ ಊರಿಂದ ಬಂದಿದ್ದೀನಿ, ಇದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ. ನಾನು ಹುಟ್ಟು ಬೆಳೆದಿದ್ದು ತೀರ್ಥಹಳ್ಳಿಲಿ, ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಲ್ಲಿ ಹುಟ್ಟು ಬೆಳೆದಿದ್ದು. ಒಂದು ಚಿಕ್ಕ ಊರು, ಚಿಕ್ಕ ತಾಲೂಕು, ಎಲ್ಲರಿಗೂ ಗೊತ್ತು ಮಲೆನಾಡು ತುಂಬ ಸುಂದರವಾಗಿದೆ ತೀರ್ಥಹಳ್ಳಿ. ಆ ತೀರ್ಥಹಳ್ಳಿಯಲ್ಲಿ ನಾನು ಓದಿರೋದು. ನಾನು ಎಜುಕೇಷನ್ ಎಲ್ಲ ಮಾಡಿದ್ದು 7th ತನಕ ಸೇವಾ ಭಾರತಿ ಅಂತ ಒಂದು ಸ್ಕೂಲಲ್ಲಿ, ಕನ್ನಡ ಮೀಡಿಯಂ ಸ್ಕೂಲು. ಅದಾದಮೇಲೆ ನಾನು ಹೈಸ್ಕೂಲ್ ಮಾಡಿದ್ದು ಗೌರ್ಮೆಂಟ್ ಹೈಸ್ಕೂಲಲ್ಲಿ. ಆಮೇಲೆ ತುಂಗಾ ಮಹಾವಿದ್ಯಾಲಯ ಅಂತ, ಅಲ್ಲಿ 2nd ಪಿ ಯು ಸಿ ತನಕ ನಾನು ತೀರ್ಥಹಳ್ಳಿಲೇ ಓದಿದೆ. ಬಿ ಕಾಮಿಗೆ ನಾನು ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದಮೇಲೆ ನನ್ನ ಜರ್ನಿನೇ ಚೇಂಜ್ ಆಯಿತು. ಬಿ ಕಾಮ್ ಆದಮೇಲೆ ನಾನು ಫಸ್ಟ್ ಸಿನಿಮಾ ಮಾಡಿದೆ, ಮಿಸ್ ಕ್ಯಾಲಿಫೋರ್ನಿಯಾ ಅಂತ. ಮಿಸ್ ಕ್ಯಾಲಿಫೋರ್ನಿಯಾ ಆದಮೇಲೆ ಅನ್ಫಾರ್ಚುನೇಟ್ಲಿ ಆ ಸಿನಿಮಾ ಓಡಲಿಲ್ಲ. ಅದಾದಮೇಲೆ ಒಂದು 3 ವರ್ಷ ನನಗೇನು ಕೆಲಸ ಇರಲಿಲ್ಲ. ಅಲ್ಲಿ ಇಲ್ಲಿ ಸೈಕಲ್ ಹೊಡೆದ್ವಿ, ಗಾಂಧಿನಗರ ಸುತ್ತಿದ್ವಿ, ಎಲ್ಲ ಮಾಡಿದ್ವಿ. ಅದಾದಮೇಲೆ ನನಗೆ ಮುಂಗಾರು ಮಳೆ ಸಿನಿಮಾ ಸಿಕ್ತು. ಅದರಲ್ಲಿ ಒಂದು ಚಿಕ್ಕ ಪಾತ್ರ ಆದರೂ ತುಂಬ ಜನ ಮೆಚ್ಚಿದ್ರು. ಜೊತೆಗೆ ಗಾಳಿಪಟ, ಮನಸಾರೆ, ಪಂಚರಂಗಿ, ಹೀಗೆ ನನ್ನ ಜರ್ನಿ ಸ್ಟಾರ್ಟ್ ಆಗಿದೆ.